ಪರಮ್ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬ್ರಹ್ಮಮ್ಮ ಅವರ ದಿವ್ಯ ಸಂದೇಶ, ದಿನಾಂಕ 23/4/2024. ಬೇಹತ್ಕೆ ಬೇಹತ್ಕಿ ಪರಮ್ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ. ಇಂದು ನಾನು ಬೇಹದ್ನ ಮಕ್ಕಳಿಗೆ ಅವರ ಉನ್ನತಿಗಾಗಿ ಮತ್ತು ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವುದಕ್ಕಾಗಿ ಕೆಲವು ಬೇಹದ್ನ ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ನಮಗೆ ನಿಸ್ಸಂಕಲ್ಪ ಅವಸ್ಥೆ ಹೇಗೆ ಬರುತ್ತದೆ? ಇದಕ್ಕಾಗಿ ನಮಗೆ ಬೇಹದ್ನ ಪವರ್ ಬೇಕು. ನಮ್ಮ ಆತ್ಮದಲ್ಲಿ ಬೇಹದ್ನ ಪವರ್ ಬಂದಾಗ ಆತ್ಮವು ನಿಸ್ಸಂಕಲ್ಪ ಆಗುತ್ತದೆ ಮತ್ತು ಬೇಹದ್ನ ಶಾಂತಿ ಸಿಗುತ್ತದೆ. ಬೇಹದ್ನ ಶಾಂತಿ ಸಿಕ್ಕಿದೆ ಎಂದು ನಾವು ಹೇಗೆ ಗುರುತಿಸುತ್ತೇವೆ? ಆ ಆತ್ಮಕ್ಕೆ ಯಾರು ಏನು ಹೇಳಿದರೂ ಕೋಪ ಬರುವುದಿಲ್ಲ. ಆ ಆತ್ಮವು ಯಾವುದೇ ಪರಿಸ್ಥಿತಿಯಲ್ಲಿ ಶಾಂತವಾಗಿರುತ್ತದೆ. ಬೇಹದ್ನ ಪರಮಪಿತರ ಪವರ್ ಆತ್ಮದೊಳಗೆ ಬಂದಾಗ ಸಂಕಲ್ಪಗಳಲ್ಲಿ ಕೂಡ ಶಕ್ತಿ ಬರುತ್ತದೆ. ಅಂತಹ ಆತ್ಮಗಳ ಹತ್ತಿರ ಯಾರಾದರೂ ಬಂದರೆ ಅವರಿಗೆ ಶಾಂತಿಯ ಅನುಭವ ಆಗುತ್ತದೆ. ಅದರ ಪರೀಕ್ಷೆ ಹೇಗಾಗುತ್ತದೆ? ಯಾರಾದರೂ ಏನಾದರೂ ಹೇಳಿದರೆ ನಮಗೆ ತಕ್ಷಣ ಕೋಪ ಬರುತ್ತದೆ. ಆ ಸಮಯದಲ್ಲಿ ನಮಗೆ ಗೊತ್ತಾಗುತ್ತದೆ ನಮ್ಮೊಳಗೆ ಎಷ್ಟು ತಾಳ್ಮೆ ಮತ್ತು ಶಾಂತಿ ಇದೆ ಎಂದು. ಮತ್ತು ಆತ್ಮವು ಬೇಹದ್ನ ಸ್ಥಿತಿಯಲ್ಲಿ ಇದೆ ಅಥವಾ ಇಲ್ಲ ಎಂದು ಗೊತ್ತಾಗುತ್ತದೆ. ಇದರಿಂದ ಆತ್ಮದ ಸ್ಥಿತಿಯ ಪರಿಚಯ ಆಗುತ್ತದೆ. ಅದಕ್ಕಾಗಿಯೇ ವಾಣಿಗಳಲ್ಲಿ ಹೇಳಿದ್ದಾರೆ, ಈಗ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳುವ ಸಮಯವಿದೆ. ನಾವು ಏನನ್ನು ಪಡೆದುಕೊಂಡಿದ್ದೇವೆ ಎಂದು ನಮ್ಮ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ನಾವು ವಿಫಲರಾಗಿದ್ದೇವೆ ಎಂದು ಅರ್ಥ. ನಾವು ನಮ್ಮ ಕೋಪವನ್ನು ನಿಯಂತ್ರಿಸಿದರೆ ನಮ್ಮೊಳಗೆ ಶಾಂತಿ ಇದೆ ಎಂಬುದು ತಿಳಿಯುತ್ತದೆ. ಆದ್ದರಿಂದ ಇದು ನಮ್ಮ ಮೊದಲ ಹಂತವಾಗಿದೆ. ನಾವು ಬೇಹದ್ನ ಶಾಂತಿಯನ್ನು ಹೇಗೆ ಪಡೆಯಬಹುದು? ಬಾಪೂಜಿಯವರು ಹೇಳಿದಂತೆ ಒಂದು ಕಲ, ಎರಡು ಕಲ, ಮೂರು ಕಲ, ನಾಲ್ಕು ಕಲ, ಹಾಗೆಯೇ 100 ಕಲ, 200 ಕಲ ಅಂತಹ ಕಲಗಳಿವೆ. ಅದರಲ್ಲಿ ಏನಿದೆ? ಅಂತಹ ಕಲಗಳಲ್ಲಿ ನನಗೆ ಆಗಿರುವ ಅನುಭವವನ್ನು ನಾನು ಮಕ್ಕಳಿಗೆ ಹೇಳುತ್ತಿದ್ದೇನೆ. ಕಲ, ಇದರ ಅರ್ಥ ವಾಯುಮಂಡಲದಲ್ಲಿ ಇರುವ ಪವರ್ ಎಷ್ಟು ಎಂದು. 1000 ಕಲ, 1,00,000 ಕಲ ಅಥವಾ ಬೇಹದ್ನ ಕಲ ಹೊಂದಿದೆ ಎಂದು. ಆದ್ದರಿಂದ ಆ ವಾಯುಮಂಡಲದಲ್ಲಿ ಶಾಂತಿ ಇದೆ. ನಮ್ಮ ಆತ್ಮವನ್ನು ತನ್ನ ಕಡೆಗೆ ಸೆಳೆಯುವ ಆಯಸ್ಕಾಂತದಂತಹ ಪವರ್ ಇದೆ. ಹಾಗಾದರೆ ನಾವು ಕರ್ಮಾತೀತ ಅವಸ್ಥೆಯ ಕಡೆಗೆ ಹೋಗುವುದು ಹೇಗೆ? ಕರ್ಮಾತೀತ ಅವಸ್ಥೆ ಎಂದರೆ ನಿಸ್ಸಂಕಲ್ಪ ಸ್ಥಿತಿ. ನಿಸ್ಸಂಕಲ್ಪ ಆಗದಿದ್ದರೆ ಉನ್ನತ ಅವಸ್ಥೆಗೆ ತಲುಪಲು ಸಾಧ್ಯವಿಲ್ಲ ಮತ್ತು ಆತ್ಮಸ್ವರೂಪದ ಅನುಭೂತಿಯೂ ಆಗುವುದಿಲ್ಲ. ನಮ್ಮ ಉನ್ನತಿಗಾಗಿ ಬೇಹದ್ನ ಪರಮಪಿತರ ಪವರ್ನ ಖಜಾನೆಗಳು ತೆರೆದಿವೆ. ಲೈಟ್ ಹೌಸ್, ಪವರ್ ಹೌಸ್ ನಮ್ಮ ಮುಂದಿದೆ. ಅಲ್ಲಿನ ವಾಯುಮಂಡಲ ಎಷ್ಟು ಹಗುರವಾಗಿರುತ್ತದೆ, ವಾಯುಮಂಡಲದಲ್ಲಿ ಅಷ್ಟು ಹೆಚ್ಚು ಪವರ್ ಇರುತ್ತದೆ. 1 ಕಲ, 2 ಕಲ, 3 ಕಲ, ಹೀಗೆ 1ನೇ ಪೀಳಿ, 2ನೇ ಪೀಳಿ ಹೀಗೆ ಎಣಿಸುತ್ತಾ ಹೋಗಿ ಆ ಪ್ರತಿಯೊಂದು ಆಯಾಮದಲ್ಲಿ ಪವರ್ ವಿಭಿನ್ನವಾಗಿರುತ್ತದೆ. ಆದರೆ ನಮಗೆ ಬೇಹದ್ನ ಪವರ್ ಬೇಕು. ಬೇಹದ್ನ ಪವರ್ ಆತ್ಮದಲ್ಲಿ ಬಂದಾಗ ನೀವು ಆನಂದದ ಸ್ಥಿತಿಯಲ್ಲಿರುತ್ತೀರಿ, ನಿಸ್ಸಂಕಲ್ಪ ಅವಸ್ಥೆಯಲ್ಲಿ ಇರುತ್ತೀರಿ. ನಷ್ಟೋ ಮೋವ ಸ್ಥಿತಿ ತಾನಾಗಿಯೇ ಆಗುತ್ತದೆ. ನೀವು ಅದನ್ನು ಮಾಡುವ ಅಗತ್ಯವಿಲ್ಲ. ಈಗ ನೀವು ದೇಹ ಮತ್ತು ಅದರ ಸಂಬಂಧಗಳೊಂದಿಗೆ ಏನನ್ನು ಮಾಡಬೇಕಾಗಿಲ್ಲ. ಅವರು ತಾವಾಗಿಯೇ ನಿಮ್ಮಿಂದ ದೂರ ಆಗುತ್ತಾರೆ. ಬೇಹದ್ನ ಪರಮಪಿತರೊಂದಿಗೆ ಕನೆಕ್ಟ್ ಆಗುವುದರಿಂದ ಬೇಹದ್ನ ಪವರ್ ಬರುತ್ತದೆ. ನಿಸ್ಸಂಕಲ್ಪ ಆಗುವುದರ ಮೂಲಕ ನಾವು ಕರ್ಮಾತೀತ ಸ್ಥಿತಿಯತ್ತ
ತಾಗುತ್ತೇವೆ. ದೇಹತ್ನ ಪರಮಪಿತರ ಪವರ್ನಲ್ಲಿ ನಮ್ಮ ಎಲ್ಲ ಕರ್ಮಗಳು ಭಸ್ಮ ಆಗುತ್ತವೆ. ಮೇಲಿನ ಆಯಾಮಗಳಿಗೆ ಹೋದ ಹಾಗೆ ವಾಯುಮಂಡಲದಲ್ಲಿ ಪವರ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ದೇಹತ್ನ ಪರಮಪಿತರ ಜೊತೆ ಕನೆಕ್ಟ್ ಆಗಿ ಪವರ್ ತೆಗೆದುಕೊಳ್ಳುವುದರಿಂದ ಆ ವಾಯುಮಂಡಲದಲ್ಲಿ ನಮ್ಮ ಬುದ್ಧಿಯು ಹೋಗುತ್ತದೆ. ನಾವು ನಿಸ್ಸಂಕಲ್ಪ ಆಗುತ್ತೇವೆ ಮತ್ತು ನಮ್ಮ ಮುಂದೆ ಯಾವ ಆತ್ಮ ಬಂದರೂ ಅವರು ಕೂಡ ನಿಸ್ಸಂಕಲ್ಪ ಆಗುತ್ತಾರೆ. ಇದೇ ರೀತಿ ಎಲ್ಲ ಆತ್ಮರಿಗೂ ಕೂಡ ಪವರ್ ಸಿಗುತ್ತಾ ಹೋಗುತ್ತದೆ. ಬೇಹತ್ಕಿ ಪರಂ 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 ಮಹಾಶಾಂತಿಯೇ ಮಹಾಶಾಂತಿಯೇ ಮಹಾಶಾಂತಿಯೇ.